ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಅಸ್ತ್ರ ಕನ್ನಡ ದಿನಕ್ಕೊಂದು ಕತೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾನು ನಿಮಗೆ ರಾಘವಾಂಗ ಕವಿ ಬರೆದಿರ್ತಕ್ಕಂತಹ ಹರಿಶ್ಚಂದ್ರ ಕಾವ್ಯ ಈ ಕೃತಿಯ ಬಗ್ಗೆ ತಿಳಿಸ್ತಾ ಇದ್ದೀನಿ. ಈ ಹರಿಶ್ಚಂದ್ರ ಕಾವ್ಯ ಆಲ್ ಟೈಮ್ ಫೇವ್ರೆಟ್ ಈ ಮೂವಿ ಥರ, ಯಾಕಂದರೆ ಯಾವಾಗಾದರೂ ಓದಿ ಅದರಲ್ಲಿ ಏನೋ ಒಂದು ಸಂದೇಶ, ಏನೋ ಒಂದು ಇದು ಓದಬೇಕು, ಮತ್ತೆ ಓದಬೇಕು. ಆ ಸತ್ಯ ಹರಿಶ್ಚಂದ್ರನ ಅಯೋಧ್ಯೆ ರಾಜ್ಯಕ್ಕೆ ನಾವು ಹೊರಟೋಗ್ತೀವಿ, ಆ ಥರ ಒಂದು ಮೋಡಿ ಮಾಡ್ತಕ್ಕಂತಹ ಒಂದು ಸುಂದರವಾದಂಥ ಒಂದು ಅಂಶವನ್ನು ಒಳಗೊಂಡಿರ್ತಕ್ಕಂಥ ಕೃತಿ ಈ ಹರಿಶ್ಚಂದ್ರ ಕಾವ್ಯ. ಈಗ ನಾವು ಹರಿಶ್ಚಂದ್ರ ಕಾವ್ಯ, ಇದು ರಾಘವಾಂಗ ಕವಿ ಒಂದು ತುಂಬ ದೊಡ್ಡ ಒಂದು ಕೃತಿ ಇದು. ಹಾಗಾಗಿ ನಾನು ಈ ಕೃತಿನ ಏನು ಮಾಡ್ತಾ ಇದ್ದೀನಿ ಅಂದರೆ, ಒಂದೊಂದು ಪ್ರಸಂಗನ ತಗೊಂಡು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಆ ಕೃತಿ ಪೂರ್ತಿ ನಿಮ್ಗೆ ಅರ್ಥ ಆಗಬೇಕಂದ್ರೆ ಒಂದೇ ಸತಿ ಹೇಳಿಬಿಟ್ರೆ ನಿಮಗೆ ಗೊತ್ತಾಗಲ್ಲ. ಹಂಗಾಗಿ ಏನು ಮಾಡ್ತಾ ಇದ್ದೀನಿ ಅಂದರೆ, ಸನ್ನಿವೇಶಗಳು ತಗೊಂಡು ಒಂದು ಎರಡೆರಡು ಸನ್ನಿವೇಶ ತಗೊಂಡು ಆ ಎರಡೆರಡು ಸನ್ನಿವೇಶವನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಹಂಗಾಗಿ ಏನಾಗುತ್ತೆ ಅಂದರೆ, ನಿಮಗೆ ಪೂರ್ತಿ ಕಾವ್ಯ, ಹರಿಶ್ಚಂದ್ರ ಕಾವ್ಯ ಪೂರ್ತಿ ಕಾವ್ಯ ನಿಮಗೆ ಅರ್ಥ ಆಗುತ್ತೆ. ಈಗ ನಾವು ಆ ಕೃತಿಯ ಬಗ್ಗೆ ನೋಡೋಣ, ಏನು ಆಕೃತಿ ಅಂತ. ಈ ಅಯೋಧ್ಯ ರಾಜ, ಆ ರಾಜಕ್ಕೆ ರಾಜ ಯಾರು? ಹರಿಶ್ಚಂದ್ರ. ಆ ಹರಿಶ್ಚಂದ್ರ ರಾಜ ಹೇಗಿದ್ದಾನೆ? ಸುರಪತಿಯ ಭೋಗ, ಅಗ್ನಿಯ ತೇಜ, ಯಮನ ಶೌರ್ಯ, ರುದ್ರನ ಉಗ್ರತ್ವ, ಸಮುದ್ರದ ಗಾಂಭೀರ್ಯ, ಈ ಥರ ಎಲ್ಲ ಅಂಶಗಳನ್ನು, ಎಲ್ಲ ಗುಣಗಳನ್ನು ಒಳಗೊಂಡಿರ್ತಕ್ಕಂತಹ ರಾಜ ಈ ಸತ್ಯ ಹರಿಶ್ಚಂದ್ರ ರಾಜ. ಈ ಆತನ ಪತ್ನಿ ಚಂದ್ರಮತಿ, ಆಕೆ ಹೆಂಗಿದ್ದಾಳೆ? ರೂಪಿನಲ್ಲಿ ರತಿ ಥರ ಇದ್ದಾಳೆ, ಮತ್ತು ಸರಸ್ವತಿಯಂತೆ ಜಾನೆ, ಲಕ್ಷ್ಮಿಯಂತೆ ಸೌಂದರ್ಯವತಿ, ಮತ್ತು ಆಕೆಯನ್ನು ಸಹ ವರ್ಣಿಸೋದಕ್ಕೆ ಪದಗಳು ಸಾಲದ ಆ ಥರ ಆಕೆಯೂ ಸಹ ಇದ್ದಾಳೆ. ಅವರಿಗೆ ವೀರನೆನಿಸಿರ್ತಕ್ಕಂತಹ ಪುತ್ರ ಲೋಹಿತಾಶ್ವ. ಈ ಮೂವರು ಏನಾಗಿರುತ್ತೆ, ಆ ರಾಜ್ಯ ಸುಭಿಕ್ಷವಾಗಿರುತ್ತೆ, ತುಂಬ ಚೆನ್ನಾಗಿ ರಾಜ ನಡ್ಸ್ಕೊಂಡು ಹೋಗ್ತಾ ಇರ್ತಾನೆ. ಈ ಥರ ಇರಬೇಕಂದ್ರೆ ಏನಾಗುತ್ತೆ ಅಂದರೆ, ಒಂದ್ಸತಿ ಈ ದೇವೇಂದ್ರ ಸಭೆ ಕರೀತಾನೆ. ಆ ಸಭೆಯಲ್ಲಿ ಅಮರಾವತಿಯಲ್ಲಿ ಸಭೆ ನಡೀತಾ ಇರುತ್ತೆ. ಇದು ನಾನು ಮೊದಲನೇ ಪ್ರಸಂಗ ನಿಮಗೆ ಹೇಳ್ತಾ ಇರೋದು, ಮೊದಲನೇ ಸನ್ನಿವೇಶ. ಏನಪ್ಪ ಈ ಸನ್ನಿವೇಶ ಅಂದರೆ, ವಸಿಷ್ಠ ಮತ್ತು ವಿಶ್ವಾಮಿತ್ರರ ವಿವಾದ ಅಂತ ಇದು ಈ ಸನ್ನಿವೇಶ. ಈ ಸನ್ನಿವೇಶ ಏನಾಗುತ್ತೆ ಅಂದರೆ, ಸತ್ಯಹರಿಶ್ಚಂದ್ರ ಅಯೋಧ್ಯೆ ರಾಜನ ಆಳ್ತಾ ಇರ್ತಾನೆ. ತುಂಬ ಪ್ರಜೆಗಳೆಲ್ಲ ತುಂಬ ಸುಭಿಕ್ಷೆಯಿಂದ ಇರ್ತಾರೆ, ಯಾವುದೇ ತೊಂದರೆ ತಾಪತ್ರಯಗಳೇನು ಇಲ್ದಿರೋ ರಾಜ ಆಳ್ತಾ ಇರ್ತಾನೆ. ಹೀಗೆ ಇರಬೇಕಂದ್ರೆ ಏನಾಗುತ್ತೆ, ಒಂದ್ಸತಿ ದೇವೇಂದ್ರ ಸಭೆ ಕರೀತಾನೆ ಅಮರಾವತಿಯಲ್ಲಿ. ಸಭೆ ಕರೆದಾಗ ಎಲ್ಲ ಮುನಿಗಳು, ಎಲ್ಲ ರಾಜರು, ಎಲ್ಲರೂ ಸಹ ಅಲ್ಲಿ ಬರ್ತಾರೆ. ಅಲ್ಲಿ ಬಂದಾಗ ಈ ಸೂರ್ಯಚಂದ್ರರಂತೆ ಶೋಭಿಸ್ತಕ್ಕಂತಹ ವಸಿಷ್ಠ ಮತ್ತು ವಿಶ್ವಾಮಿತ್ರರು ಸಹ ಇರ್ತಾರೆ. ಈ ಥರ ಇದ್ದಾಗ ಸಭೆ ನಡೀತಾ ಇರುತ್ತೆ, ಅಮರಾವತಿಯಲ್ಲಿ ಸಭೆ ನಡೀತಾ ಇದ್ದಾಗ ದೇವೇಂದ್ರ ಏನು ಮಾಡ್ತಾನೆ, ವಸಿಷ್ಠ ಮುನಿಯನ್ನು ಕುರಿತು ಆತ ಕೇಳ್ತಾನೆ, ಈ ಇಕ್ಷ್ವಾಕು ವಂಶದಲ್ಲಿ ಅತಿ ಬಲರು ಮತ್ತು ಕಾಯ ವಾಚ ಮನಸ ಒಮ್ಮೆಯೂ ಸಹ ಉಸಿ ನುಡಿಯದಂತಹ ರಾಜ ಯಾರಾದರೂ ಇದ್ದರೆ ಹೇಳಿ ಅಂತನ್ಬಿಟ್ಟು ಹೇಳ್ತಾನೆ. ಆಗ ವಸಿಷ್ಠ, ಸ್ವಲ್ಪನೂ ಯೋಚನೆ ಮಾಡ್ತೀರಾ, ಆ ಥರ ರಾಜ ಅಂದರೆ ಹರಿಶ್ಚಂದ್ರ, ಹರಿಶ್ಚಂದ್ರನ ಬಿಟ್ಟಮೇಲೆ ಆ ಥರ ರಾಜ ಯಾರು ಸಿಗೋದೇ ಇಲ್ಲ, ಆತ ಒಮ್ಮೆಯೂ ಸಹ ಸುಳ್ಳು ಹೇಳೇ ಇಲ್ಲ ಅಂತನ್ಬಿಟ್ಟು ಹೇಳ್ತಾನೆ. ಈ ಥರ ದೇವೇಂದ್ರ ಮತ್ತು ವಸಿಷ್ಠ ಮುನಿ ಮಾತಾಡ್ತಾ ಇರಬೇಕಂದ್ರೆ, ವಿಶ್ವಾಮಿತ್ರ ಮುನಿಗೆ ಕೋಪ ತಡ್ಕೊಳ್ಳೋದಕ್ಕಾಗಲ್ಲ. ಆತನಿಗೆ ಮೊದಲೇ ಇಂದ್ರ ನನ್ನನ್ನು ಕೇಳಿಲ್ಲ, ಮೊದಲು ನನ್ನನ್ನು ಕೇಳಬೇಕಿತ್ತು ಅಂತಕ್ಕಂಥ ಒಂದು ಕೋಪ, ಮತ್ತು ವಸಿಷ್ಠ ಏನೇ ಹೇಳಿದ್ರೂ ಸಹ ಅದು ತಪ್ಪು ಅಂತಕ್ಕಂಥದ್ದು, ಮತ್ತು ಇನ್ನೊಂದೇನಂದ್ರೆ ಪ್ರತಿ ಜೀವಿಯಲ್ಲೂ ಕುಂದೆನಿಸ್ತಕ್ಕಂತಹ ಬುದ್ಧಿ ಇರೋದ್ರಿಂದ ಏನು ಮಾಡ್ತಾರೆ, ವಸಿಷ್ಠ ಮುನಿ ವಿಶ್ವಾಮಿತ್ರ ಮುನಿ ಏನು ಮಾಡ್ತಾರೆ, ವಸಿಷ್ಠ ಮುನಿ ಹೇಳಿದ ತಕ್ಷಣ ಅದು ಅಲ್ಲ ಸತ್ಯಹರಿಶ್ಚಂದ್ರ ರಾಜ, ಓ ಯಾವತ್ತೂ ಸುಳ್ಳು ಹೇಳಿಲ್ವಾ, ನೀನು ಸುಮ್ಮನೆ ನೀನು ತಪ್ಪು ಹೇಳ್ತಾ ಇದೆಯಾ, ಹರಿಶ್ಚಂದ್ರ ರಾಜ ಆತ ಸುಳ್ಳು ಹೇಳಿದ್ದಾನೆ ಅಂತನ್ಬಿಟ್ಟು ಇವರು ಏನು ಮಾಡ್ತಾರೆ, ವಿಶ್ವಾಮಿತ್ರ ಎದ್ದು ನಿಂತ್ಕೊತಾರೆ. ಆತ ತನಗೆ ಮಗ ಹುಟ್ಟಲಿ, ಮಗು ಪ್ರಾಪ್ತಿ ಆಗಲಿ ಅಂತನ್ಬಿಟ್ಟು ಏನು ಮಾಡ್ತಾನೆ, ವರುಣದೇವನಲ್ಲಿ ಹೋಗಿ ವರವನ್ನು ಬೇಡ್ತಾನೆ. ವರವನ್ನು ಬೇಡಿ ವರುಣದೇವನಿಗೆ ಏನು ಹೇಳ್ತಾನೆ, ನೀನು ನನಗೆ ಮಗು ಕೊಡು ಸಾಕು, ಮಗು ಹುಟ್ಟಿಲ್ಲ ಅಂದರೆ ನನಗೆ ನರಕ ಪ್ರಾಪ್ತಿ ಆಗುತ್ತೆ, ನೀನು ನನಗೆ ಮಗು ಕೊಟ್ಟರೆ ಏನಾಗುತ್ತೆ, ನನಗೆ ಮೋಕ್ಷ ಸಿಗುತ್ತೆ, ಹಂಗಾಗಿ ನೀನು ನನಗೆ ಮಗುವನ್ನು ಪ್ರಾಪ್ತಿ ಮಾಡು, ಮತ್ತು ಆ ಮಗುವನ್ನು ನಾನು ನಿನಗೆ ಯಾಗ ಮಾಡಿ ಆ ಯಾಗ ಪಶುವನ್ನಾಗಿ ನಿನಗೆ ವಾಪಸ್ ಕೊಡ್ತೀನಿ ಅಂತ ಹೇಳಿರ್ತಾನೆ. ಆದರೆ ಆತ ಮಗು ಹುಟ್ಟಿದಾದ್ಮೇಲೆ ಏನಾಗ್ತಾನೆ, ಬದಲಾಗೋಗ್ತಾನೆ. ಈ ವರುಣದೇವನಿಗೆ ಮಗುವನ್ನು ಯಾಗ ಪಶುವನ್ನಾಗಿ ಕೊಡದಿರ ಏನು ಮಾಡ್ತಾನೆ, ತನ್ನ ಮಗನನ್ನು ತಗೊಂಡೋಗಿ ಅರಣ್ಯದಲ್ಲಿ ಬಚ್ಚಿಡ್ತಾನೆ. ಮತ್ತು ಅದರಿಂದ ಕೋಪಗೊಂಡ ವರುಣ ಏನು ಮಾಡ್ತಾನೆ, ಈ ಸತ್ಯಹರಿಶ್ಚಂದ್ರನಿಗೆ ಏನು ಮಾಡ್ತಾನೆ, ಜಲೋದರ ರೋಗವನ್ನು
ಉಂಟು ಮಾಡ್ತಾನೆ. ಆ ರೋಗದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಈತ ಏನು ಮಾಡ್ತಾನೆ, ಅಜಿಗರ್ತ ಮುನಿಯ ಮಗನಾಗಿರ್ತಕ್ಕಂಥ ಶುನ್ಯಶಪನನ್ನು ಈ ಯಾಗಪಶುವನ್ನಾಗಿ ಮಾಡೋದಕ್ಕೆ ಎಲ್ಲನೂ ಸಹ ತಯಾರು ಮಾಡ್ಕೊತಾನೆ. ಅಂತಹ ಪಾತಕಿ ಅವನನ್ನು ತಗೊಂಡೋಗ್ಬಿಟ್ಟು ನೀನು ಉತ್ತಮ ಅಂತ ಹೇಳ್ತಾ ಇದೆಯಾ, ಒಮ್ಮೆನೂ ಹುಸಿ ನುಡಿಯಲ್ಲ ಅಂತ ಹೇಳ್ತಾ ಇದೆಯಾ ಅಂದ್ಬಿಟ್ಟು ವಿಶ್ವಾಮಿತ್ರ ಏನು ಮಾಡ್ತಾರೆ, ವಸಿಷ್ಠರ ವಿರುದ್ಧ ವಾಗ್ಯುದ್ಧ ಮಾಡ್ತಾರೆ. ಆಗ ವಸಿಷ್ಠ ಹೇಳ್ತಾರೆ, ಈ ಭೂಮಂಡಲದಲ್ಲಿ ಯಾರೂ ಸಹ ಹರಿಶ್ಚಂದ್ರನಲ್ಲಿ ಸುಳ್ಳನ್ನು ತೋರಿಸೋದಕ್ಕೆ ಆಗಲ್ಲ. ಆ ಥರ ಅವರು ಸುಳ್ಳನ್ನು ತೋರಿಸಿದ್ದೇ ಆದರೆ ನಾನು ನನ್ನ ಈ ತಪಸ್ಸನ್ನು, ನನ್ನ ಗುರುವಿನ ಆಜ್ಞೆಯನ್ನು ಎಲ್ಲವನ್ನು ತೊರೆದು ಒಂದು ನಾನು ದಿಗಂಬರನಾಗಿ ನನ್ನ ಸತಿಯನ್ನು ಬಿಟ್ಟು ಈ ನರಕಪಾಲದಲ್ಲಿ ಎಂಡವನ್ನು ಕುಡಿಯುತ್ತಾ ನಾನು ದಕ್ಷಿಣಾಭಿಮುಖವಾಗಿ ಹೊರಟೋಗ್ತೀನಿ. ಆ ತನ್ನಲ್ಲಿ ಯಾರಾದರೂ ಸುಳ್ಳು ಹೇಳೋದನ್ನ ತೋರಿಸಿದ್ರೆ ನಾನು ಇದನ್ನು ಮಾಡ್ತೀನಿ, ತಪಸ್ಸನ್ನೆಲ್ಲ ದಾರೆ ಎತ್ತು ಕೊಟ್ಬಿಡ್ತೀನಿ, ನನಗೇನು ಬೇಕಾಗಿಲ್ಲ ಹೊರಟು ಬಿಡ್ತೀನಿ ಅಂತನ್ಬಿಟ್ಟು ಏನು ಮಾಡ್ತಾರೆ, ವಸಿಷ್ಠ ಮುನಿ ಭಾಷೆಯನ್ನು ಪ್ರತಿಜ್ಞೆಯನ್ನು ಮಾಡ್ತಾರೆ. ಆಗ ಎಲ್ಲ ಸಭೆಯಲ್ಲೆಲ್ಲರಿಗೂ ಸಹ ದಿಗ್ಭ್ರಾಂತಿ, ಇದೇನಪ್ಪ ಇದು, ಇಲ್ಲಿ ನೋಡಿದ್ರೆ ದೇವೇಂದ್ರ ಸಭೆ ಕರೆದಿದ್ದ, ಈ ಸಭೆಯಲ್ಲಿ ಈ ಥರ ವಾಗ್ಯುದ್ಧ ನಡೀತಾ ಇದೆ ಅಂತನ್ಬಿಟ್ಟು ಎಲ್ಲರೂ ಒಮ್ಮೆಲೆ ಚಿಂತಿತರಾಗ್ತಾರೆ. ಆಗ ನಾರದ ಮುನಿ ಏನು ಮಾಡ್ತಾರೆ, ನಿಧಾನವಾಗಿ ಎದ್ದು ನಿಂತು ವಿಶ್ವಾಮಿತ್ರ ನಿನ್ನ ಪ್ರತಿಜ್ಞೆ ಏನು ಹೇಳು ಅಂತಂದ್ಬಿಟ್ಟು ಹೇಳ್ತಾರೆ. ಈಗ ವಸಿಷ್ಠ ಹೇಳಿದ್ದಾನೆ ತನ್ನ ಎಲ್ಲವನ್ನು ತಪಸ್ಸನ್ನು ಆತ ದಾರೆ ಎರೆದು ಕೊಟ್ಬಿಡ್ತಾನೆ, ಆತ ದಿಗಂಬರನಾಗಿ ಸತಿಯನ್ನು ಬಿಟ್ಟು ಆತ ಹೆಂಡ ಕುಡ್ಕೊಂಡು ಹೊರಟೋಗ್ತಾನೆ ಅಂತ ಹೇಳಿದ್ದಾನೆ, ಈಗ ನಿನ್ನ ಭಾಷೆ ಏನು, ನಿನ್ನ ಪ್ರತಿಜ್ಞೆ ಏನು ಹೇಳು ಅಂತಂದ್ಬಿಟ್ಟು ಹೇಳ್ತಾರೆ. ಆಗ ಈತ ಹೇಳ್ತಾನೆ, ನನ್ನ ಪ್ರತಿಜ್ಞೆ ಏನು ಅಂತಂದರೆ, ನಾನು 14 ಭವಗಳು ಬರೋವರೆಗೂ ಈ ದೇವಲೋಕಕ್ಕೆ ಬರೋದೇ ಇಲ್ಲ, ಮತ್ತು ನಾನು ಪಡೆದಿರ್ತಕ್ಕಂತಹ ನಾನು ತಪಸ್ಸಿಂದ ಪಡೆದಿರ್ತಕ್ಕಂತಹ ಪುಣ್ಯದಲ್ಲಿ ಅರ್ಧದಷ್ಟನ್ನು ದಾರೆ ಎರೆದು ಕೊಡ್ತೀನಿ ಅಂತನ್ಬಿಟ್ಟು ವಿಶ್ವಾಮಿತ್ರ ಮುನಿನೂ ಸಹ ಏನು ಮಾಡ್ತಾರೆ, ಒಂದು ಪ್ರತಿಜ್ಞೆಯನ್ನು ಮಾಡ್ತಾರೆ. ಪ್ರತಿಜ್ಞೆಯನ್ನು ಮಾಡೋದಷ್ಟೇ ಅಲ್ದಿರ ವಸಿಷ್ಠ ಮುನಿಯನ್ನು ಬೈದು ಜರಿದು ಆತನನ್ನು ನೀನು ಹರಿಶ್ಚಂದ್ರ ರಾಜನನ್ನು ಉತ್ತಮನು ಅಂತ ಹೇಳ್ತೀಯ, ಸತ್ಯ ಯಾವತ್ತು ಆತ ಸತ್ಯವನ್ನೇ ನುಡಿಯುತ್ತಾನೆ ಅಂತ ಹೇಳ್ತೀಯ, ನಾನು ಆತನಲ್ಲಿ ಕೊಂಕನ್ನು ಹುಡುಕ್ತೀನಿ, ಆತನನ್ನು ಸುಳ್ಳುಗಾರನನ್ನಾಗಿ ಮಾಡ್ತೀನಿ, ನನ್ನ ಆತನ ಜನ್ಮ ಪೂರ್ತಿ ನಾನು ಆತನನ್ನು ಕೆಟ್ಟವನನ್ನಾಗಿ ಮಾಡೋದಕ್ಕೆ ನಾನು ತುಂಬ ಪ್ರಯತ್ನ ಪಡ್ತೀನಿ ಅಂತ ಹೇಳಿಬಿಟ್ಟು ಏನು ಮಾಡ್ತಾನೆ, ಅಲ್ಲಿಂದ ಎದ್ದು ಸಭೆಯಿಂದ ಎದ್ದು ಹೊರಗಡೆ ಬಂದುಬಿಡ್ತಾನೆ. ಇದು ಮೊದಲನೇ ಸನ್ನಿವೇಶ. ವಸಿಷ್ಠ ಮತ್ತು ವಿಶ್ವಾಮಿತ್ರ ಮುನಿ ಇಬ್ಬರೂ ಸಹ ವಿವಾದ ಆಗುತ್ತಲ್ಲ, ಇದು ಮೊದಲನೇ ಸನ್ನಿವೇಶ. ಈಗ ಎರಡನೇ ಸನ್ನಿವೇಶಕ್ಕೆ ಬರೋಣ. ಇದೇನು ಅಂದರೆ ಮೃಗಯ ಪ್ರಸಂಗ ಅಂತ. ಈ ಮೃಗಯ ಪ್ರಸಂಗದಲ್ಲಿ ಏನಾಗುತ್ತೆ ಅಂದರೆ, ಇಲ್ಲಿ ಇಬ್ಬರೂ ಸಹ ಜಗಳ ಆಡಿ ಎದ್ದು ಬಂದುಬಿಟ್ಟಿರ್ತಾರೆ. ಈ ಕೋಣಗಳೆರಡು ಹೋರಾಡೋದ್ರಿಂದ ಗಿಡಕ್ಕೆ ಮೃತ್ಯು ಅಂತ. ಅಲ್ಲಿ ಯಾವ್ದಾದ್ರು ಕೋಣಗಳೆರಡು ಓಡಾಡ್ತಾ ಇದ್ರೆ ಅಲ್ಲಿ ಗಿಡ ಏನಾದರೂ ಇದ್ರೆ ಅದೇನಾಗುತ್ತೆ, ಹೊರಟೋಗುತ್ತೆ. ಆ ಥರ ಇಲ್ಲಿ ಪಾಪ ಹರಿಶ್ಚಂದ್ರ ರಾಜ ಅವನ ಪಾಡ್ಗೆ ಅವನ ರಾಜ್ಯ ಆಳ್ತಾ ಇದ್ದಾನೆ, ಆದರೆ ಇಲ್ಲಿ ವಸಿಷ್ಠ ಮತ್ತು ವಿಶ್ವಾಮಿತ್ರ ಮುನಿ ಇವರಿಬ್ಬರ ಒಂದು ಏನು, ಇವರಿಬ್ಬರಿಂದಾಗಿ ಏನಾಯಿತು, ಹರಿಶ್ಚಂದ್ರ ರಾಜನಿಗೆ ಹಲವಾರು ಸಂಕಷ್ಟಗಳು ಎದುರಾಯಿತು. ಇವರಿಬ್ಬರು ಕೋಣಗಳೆರಡು ಹೋರಾಡೋದ್ರಿಂದ ಗಿಡಕ್ಕೆ ಮೃತ್ಯು ಅನ್ನುವಂತೆ ಇವರಿಬ್ಬರಿಂದಾಗಿ ಹರಿಶ್ಚಂದ್ರ ರಾಜ ಹಲವಾರು ಸಂಕಷ್ಟಗಳಿಗೆ ಈಡಾಗ್ತಾನೆ. ಇಲ್ಲಿ ವಿಶ್ವಾಮಿತ್ರ ಮುನಿ ಎದ್ದು ಬಂದಿದ್ದಾದಮೇಲೆ ಆತ ಏನು ಮಾಡ್ತಾನೆ, ಏನಾದರೂ ಮಾಡಿ ನಾನು ಹರಿಶ್ಚಂದ್ರನಲ್ಲಿ ಸುಳ್ಳನ್ನು ಹುಟ್ಟೋ ಥರ ಮಾಡಬೇಕು ಅಂತನ್ಬಿಟ್ಟು ಏನು ಮಾಡಿದ್ರೆ ಇದು ಪ್ರಯೋಜನ ಆಗುತ್ತೆ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಯೋಚನೆ ಮಾಡ್ತಾ ಮಾಡ್ತಾ ಆತನಿಗೆ ಬಹುಸುವರ್ಣ ಯಾಗ ಆಚರಣೆ ಮಾಡೋದ್ರಿಂದ ಅದನ್ನಲ್ಲಿರ್ತಕ್ಕಂಥ ಸಂಪತ್ತನ್ನು ನಾನು ತೊಗೊಳ್ಬೋದು ಅಂತನ್ಬಿಟ್ಟು ಯೋಚನೆ ಮಾಡ್ತಾನೆ. ಯೋಚನೆ ಮಾಡಿದ್ದೇ ತಡ ಆತ ಅಲ್ಲಿರ್ತಕ್ಕಂಥ ಒಬ್ಬ ಮುನಿಯನ್ನು ಕರೆದು, ಹೋಗಿ ನೀನು ಹರಿಶ್ಚಂದ್ರ ರಾಜನಿಗೆ ಹೇಳು, ಬಹುಸುವರ್ಣ ಯಾಗವನ್ನು ಆಚರಣೆ ಮಾಡೋದಕ್ಕೆ ಹೇಳು, ಅದು ಉತ್ತಮವಾದಂಥ ಯಾಗ, ಅನೇಕ ಪುಣ್ಯ ಪ್ರಾಪ್ತಿಯಾಗುತ್ತೆ ಅದನ್ನು ಮಾಡಿದರೆ, ಆ ಥರ ಹೋಗಿ ಹೇಳು ಅಂತಂದ್ಬಿಟ್ಟು ಹೇಳ್ತಾನೆ. ಆ ಥರ ಹೇಳಿದ್ದೆ ತಡ ಮುನಿಗಳಿಗೆ ಪಾಪ ಗೊತ್ತಿಲ್ಲ ಇದ್ರ ಹಿಂದೆ ಏನು ಉದ್ದೇಶ ಇದೆ ಅನ್ನೋದು ಗೊತ್ತಿಲ್ಲ. ಹಂಗಾಗಿ ಅವರೇನು ಮಾಡ್ತಾರೆ, ಹರಿಶ್ಚಂದ್ರ ರಾಜನಲ್ಲಿ ಬಂದು ಹರಿಶ್ಚಂದ್ರ ರಾಜನಿಗೆ ಹೇಳ್ತಾರೆ, ಯಾಗಗಳಲ್ಲೇ ಅತಿ ಉತ್ತಮವಾಗಿರ್ತಕ್ಕಂತಹ ಯಾಗ ಬಹುಸುವರ್ಣ ಯಾಗ, ನೀನು ಅದನ್ನು ಆಚರಣೆ ಮಾಡಿ ಆಚರಣೆ ಮಾಡು ಅಂತನ್ಬಿಟ್ಟು ಹೇಳ್ತಾರೆ. ಆಚರಣೆ ಮಾಡು ಅಂತ ಹೇಳಿದ ತಕ್ಷಣ ಆತ ಏನು ಮಾಡ್ತಾನೆ, ಸರಿ ಅಂದ್ಬಿಟ್ಟು ಎಲ್ಲ ಮುನಿಗಳನ್ನು ಎಲ್ಲ ರಾಜರನ್ನು ಕರೆದು ಏನು ಮಾಡ್ತಾನೆ, ಬಹುಸುವರ್ಣ ಯಾಗವನ್ನು ಆಚರಣೆ ಮಾಡ್ತಾನೆ. ಆಚರಣೆ ಮಾಡಿ ಯಾವ್ಯಾವ ಮುನಿಗೆ ಎಷ್ಟೆಷ್ಟು ಹಣ ಬೇಕೋ ಅಷ್ಟು ಹಣವನ್ನು ಆತ ಕೊಡ್ತಾನೆ. ಈ ವಸಿಷ್ಠ ಮುನಿ ಹೊರಟೋಗಿ ಸಂದರ್ಭ ನೋಡಿಕೊಂಡು ವಿಶ್ವಾಮಿತ್ರ ಮುನಿ ಬರ್ತಾರೆ. ವಿಶ್ವಾಮಿತ್ರ ಮುನಿ ಬಂದಿದ ತಕ್ಷಣ ಹರಿಶ್ಚಂದ್ರ ಏನು ಮಾಡ್ತಾನೆ, ಆತನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಆತನನ್ನು ಉತ್ತಮ ಆಸನದಲ್ಲಿ ಕುಳ್ಳರಿಸಿ ಅವ್ರಿಗೆ ನಮಸ್ಕಾರ ಮಾಡಿ ಅವರನ್ನು ಕೇಳ್ತಾರೆ, ನಿಮಗೇನು ಬೇಕು ಕೇಳಿ ಅಂತ ಕೇಳಿದಾಗ ಆತ ಹೇಳ್ತಾನೆ, ನಾನು ದೊಡ್ಡದಾಗಿರ್ತಕ್ಕಂಥ ಒಂದು ಆನೆಯನ್ನು ಏರಿ ಆನೆಯ ಮೇಲೆ ಒಂದು
ಕವಣೆಯನ್ನು ಎಸೆದಾಗ ಅದು ಎಷ್ಟು ಮೇಲೆ ಹೋಗುತ್ತೋ ಅಷ್ಟು ದುಡ್ಡು ನನಗೆ ಬೇಕು ಅಂತನ್ಬಿಟ್ಟು ಈತ ಹೇಳ್ತಾರೆ, ವಿಶ್ವಾಮಿತ್ರ ಹೇಳ್ತಾರೆ. ಆಗ ಹರಿಶ್ಚಂದ್ರ ರಾಜ ಏನು ಮಾಡ್ತಾನೆ, ಆಯಿತು ಅಂತನ್ಬಿಟ್ಟು ಏನು ಮಾಡ್ತಾರೆ, ಅಷ್ಟು ದುಡ್ಡನ್ನು ಅವರು ಏನು ಮಾಡ್ತಾರೆ, ಹೊಂದಿಸಿ ಈ ವಿಶ್ವಾಮಿತ್ರರಿಗೆ ಕೊಡೋದಕ್ಕೆ ಹೋಗ್ತಾರೆ. ಆಗ ವಿಶ್ವಾಮಿತ್ರ ಏನು ಮಾಡ್ತಾನೆ, ಸದ್ಯಕ್ಕೆ ನಾನು ಇದನ್ನು ತೊಗೊಂಡು ಹೋಗೋದಿಲ್ಲ, ಇದು ನಿನ್ನ ಬಳಿಯಲ್ಲೇ ಇರಲಿ, ನಾನು ಸಮಯ ಬಂದಾಗ ನಿನ್ನಿಂದ ನಾನು ಪಡ್ಕೊತೀನಿ ಅಂತ ಹೇಳ್ತಾರೆ. ಆಯಿತು ಸರಿ ಅಂತೇಳ್ಬಿಟ್ಟು ಇವ್ರೇನು ಮಾಡ್ತಾರೆ, ಹರಿಶ್ಚಂದ್ರ ರಾಜ ಸರಿ ಅಂತನ್ಬಿಟ್ಟು ಮುನಿಯನ್ನು ಎಲ್ಲ ಅವ್ರನ್ನ ಉಪಚಾರ ಮಾಡಿ ಕಳಿಸ್ಬಿಡ್ತಾರೆ. ಇತ್ತ ವಿಶ್ವಾಮಿತ್ರ ಮುನಿ ಬಂದಿದ್ದಾದ್ಮೇಲೆ ಮತ್ತೆ ಆತ ಯೋಚನೆ ಮಾಡ್ತಾ ಇರ್ತಾನೆ, ಏನಾದರೂ ಮಾಡಿ ನಾನು ಹರಿಶ್ಚಂದ್ರನ ಬಾಯಲ್ಲಿ ಸುಳ್ಳನ್ನು ಬರೋ ಥರ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಏನು ಮಾಡಿದ್ರೆ ಆತ ಸುಳ್ಳು ಹೇಳ್ತಾನೆ ಅಂತ ಅಂದ್ಕೊಂಡು ಆತನ ರಾಜ್ಯದಲ್ಲೆಲ್ಲನೂ ಸಹ ಒಂದು ಅನೇಕ ಮೃಗಗಳನ್ನು ಅನೇಕ ಪಕ್ಷಿಗಳನ್ನು ಸೃಷ್ಟಿ ಮಾಡೋಣ, ಅವೆಲ್ಲ ಏನಾಗುತ್ತೆ ಈ ರೈತರು ಬೆಳೆದಂತಹ ಬೆಳೆಗಳನ್ನು ನಾಶ ಮಾಡಲಿ, ಆಗ ಬೇಟೆಗೆ ಅಂತನ್ಬಿಟ್ಟು ಬರ್ತಾನೆ, ಬಂದಾಗ ನನ್ನ ಆಶ್ರಮಕ್ಕೆ ಕರ್ಕೊಂಡು ಆತನಲ್ಲಿ ಸುಳ್ಳು ಹುಟ್ಟೋ ಥರ ನಾನು ಮಾಡ್ತೀನಿ ಅಂತನ್ಬಿಟ್ಟು ಈತ ಏನು ಮಾಡ್ತಾನೆ ಅನ್ಕೊತಾನೆ. ಅಂದ್ಕೊಂಡು ವಿಶ್ವಾಮಿತ್ರ ಏನು ಮಾಡ್ತಾನೆ, ಖುಷಿಯಾಗೋಗುತ್ತೆ, ಓ ಇದು ಒಳ್ಳೆ ಯೋಜನೆ ಆಗಿದೆ ಅಂತ ಖುಷಿಯಾಗಿ ಆತ ಏನು ಮಾಡ್ತಾನೆ, ಉತ್ಪತ್ತಿ ಮಂತ್ರವನ್ನು ಪಠಿಸಿ ಎಲ್ಲ ಕಡೆಯೂ ಜಲಸೇಚನವನ್ನು ಮಾಡ್ತಾನೆ. ಆ ಜಲಸೇಚನವನ್ನು ಮಾಡಿದ್ದೇ ತಡ ಏನಾಗುತ್ತೆ, ಎಲ್ಲ ಪ್ರಾಣಿ ಪಕ್ಷಿಗಳೆಲ್ಲನೂ ಸಹ ಜಾಸ್ತಿ ಉಟ್ಕೊಂಡು ಉಟ್ಕೊಳ್ಳುತ್ತೆ. ಆ ಉಟ್ಕೊಂಡಂತಹ ಪ್ರಾಣಿಗಳಿಗೆ ಈತ ಉಪದೇಶ ಮಾಡ್ತಾನೆ, ಆದೇಶ ಮಾಡ್ತಾನೆ, ಹೋಗಿ ನೀವು ಹರಿಶ್ಚಂದ್ರ ರಾಜನನ್ನು ಕಾಡಿ ಆತನ ರಾಜ್ಯವನ್ನು ಆತನ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಒಂದು ದವಸ ಧಾನ್ಯಗಳನ್ನು ನಾಶ ಮಾಡಿ ಅಂತಂದ್ಬಿಟ್ಟು ಹೇಳ್ತಾನೆ. ಆಗ ಹೇಳಿದ್ದೇ ತಕ್ಷಣ ಏನು ಮಾಡ್ತವೆ ಈ ಪ್ರಾಣಿ ಪಕ್ಷಿಗಳೆಲ್ಲನೂ ಅಲ್ಲಿರ್ತಕ್ಕಂಥ ಒಂದು ಆ ರಾಜ್ಯದಲ್ಲಿರ್ತಕ್ಕಂಥ ಒಂದು ಆ ತೋಟಗಳಲ್ಲಿ ಬೆಳೆದಿರ್ತಕ್ಕಂಥ ಒಂದು ಏನಾಗುತ್ತೆ ಇದ್ರ ಹತ್ರ ಮುತ್ತಿಗೆನ ಹಾಕ್ತವೆ, ಎಲ್ಲ ತಿಂತಾ ಇರ್ತವೆ. ಅಲ್ಲಿರ್ತಕ್ಕಂಥ ಭೂಸರರು ಮತ್ತು ಶಿವಭಕ್ತರು ಅಲ್ಲಿರ್ತಕ್ಕಂಥ ರೈತರು ಅವರೆಲ್ಲ ಏನು ಮಾಡ್ತಾರೆ, ರಾಜನ ಬಳಿ ಬರ್ತಾರೆ, ಬಂದು ನಾವು ಏನೇ ಮಾಡಿದ್ರೂ ಈ ಪ್ರಾಣಿ ಪಕ್ಷಿಗಳ ಒಂದು ಕಾಟವನ್ನು ನಮ್ಮ ಕೈಯಲ್ಲಿ ತಡ್ಕೊಳ್ಳೋಕ್ಕಾಗ್ತಿಲ್ಲ, ಮಹಾರಾಜ ನೀನೇ ಏನಾದರೂ ಮಾಡಿ ಇದಕ್ಕೆ ಒಂದು ಉಪಾಯನ ಮಾಡಬೇಕು, ನೀನೇ ಒಂದು ಯೋಜನೆಯನ್ನು ಮಾಡಬೇಕು ಅಂತ ಹೇಳ್ತಾರೆ ಹರಿಶ್ಚಂದ್ರ ಮಹಾರಾಜನಿಗೆ. ಆಗ ಹರಿಶ್ಚಂದ್ರ ಹೇಳ್ತಾನೆ ಆಯಿತು, ತನ್ನಲ್ಲಿರ್ತಕ್ಕ ಸಮಸ್ತ ಬೇಡಪಡೆಯನ್ನೆಲ್ಲ ಕರೆಸ್ತಾನೆ, ತನ್ನ ರಾಜ್ಯದಲ್ಲಿ ಎಷ್ಟು ಜನ ಇದ್ದರೂ ಆ ಬೇಡರನ್ನೆಲ್ಲನೂ ಸಹ ಕರೆಸ್ತಾನೆ. ಅಷ್ಟೇ ಅಲ್ಲ, ಮತ್ತು ತಾನೂ ಸಹ ತನ್ನ ಪತ್ನಿ ಪುತ್ರರ ಸಮೇತ ಈತನು ಸಹ ಏನು ಮಾಡ್ತಾನೆ, ಬೇಟೆಯಾಡೋದಕ್ಕೆ ಹೊರಡ್ತಾನೆ. ಹೊರಟಾದಾಗ ಬೇಟೆ ಆಡಿ ಆಡಿ ಗೌತಮ ಅರಣ್ಯ ಪ್ರವೇಶ ಮಾಡ್ತಾನೆ, ದಂಡಕಾರಣ್ಯ ಪ್ರವೇಶ ಮಾಡ್ತಾನೆ, ಎಲ್ಲ ಅರಣ್ಯಗಳನ್ನು ಪ್ರವೇಶ ಮಾಡಿ ಅಲ್ಲಿರ್ತಕ್ಕಂಥ ಬೇಡರಿಗೆ ನವಿಲನ್ನು ಹಿಡಿ, ಹುಲಿಯನ್ನು ಹೊಡಿ, ಈ ಜಿಂಕೆಯನ್ನು ಬೆನ್ನಟ್ಟಿ, ಆನೆಯನ್ನು ಕೆಳಗಡೆ ಉರುಳಿಸಿ ಅಂತ ಹೇಳ್ಕೊಂಡು ಏನು ಮಾಡ್ತಾರೆ, ಜೋರಾಗಿ ತಿರುಚಿಕೊಂಡು ಅವರು ಬೇಟೆನ ಆಡ್ತಾ ಇರ್ತಾರೆ. ಈ ಥರ ಆಡ್ತಾ ಇರಬೇಕಂದ್ರೆ ಒಂದು ಸ್ಥಳಕ್ಕೆ ಬರ್ತಾರೆ. ಆ ಸ್ಥಳಕ್ಕೆ ಬಂದಿದ ತಕ್ಷಣ ಇದ್ದಕ್ಕಿದ್ದಂಗೆ ಪ್ರಾಣಿಗಳೆಲ್ಲ ಈ ಮರಗಟ್ಟುವಂತೆ, ಮರಗಟ್ಟಿದ್ರೆ ಏನಾಗುತ್ತೆ, ಇದ್ದಕ್ಕಿದ್ದಂಗೆ ಸಡನ್ ಆಗಿ ನಿಲ್ತೀವಲ್ಲ, ಆ ಥರ ಎಲ್ಲ ಪ್ರಾಣಿಗಳನ್ನು ನಿಂತ್ಕೊಂಡ್ಬಿಡುತ್ತೆ. ಆಗ ಹರಿಶ್ಚಂದ್ರನಿಗೆ ಆಶ್ಚರ್ಯ ಆಗಿಬಿಡುತ್ತೆ, ಇದೇನಿದು ಪ್ರಾಣಿಗಳೆಲ್ಲ ಈ ಥರ ನಿಂತ್ಕೊಂಡ್ಬಿಟ್ವು, ಇದು ಯಾವ ಒಂದು ಕ್ಷೇತ್ರ ಇರಬಹುದು, ಯಾಕೆ ಪ್ರಾಣಿಗಳೆಲ್ಲ ನಿಂತ್ಕೊಂಡ್ವು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಇದು ಯಾವುದೋ ಒಂದು ಮಹಾಕ್ಷೇತ್ರನೇ ಇರಬೇಕು, ಹಾಗಾಗಿ ಈ ಪ್ರಾಣಿಗಳೆಲ್ಲ ನಿಂತ್ಕೊಂಡ್ವು ಅಂತ ಆತ ಯೋಚನೆ ಮಾಡ್ತಾ ಇರ್ಬೇಕಂದ್ರೆ ಅಲ್ಲೊಬ್ಬ ಮುನಿ ಇರ್ತಾನೆ, ಆತ ಏನು ಮಾಡ್ತಾನೆ ಯಾಗಕ್ಕೆ ಅಂತ ಅಲ್ಲಿ ಸೌದೆಯನ್ನು ಆಯ್ಕೊತಾ ಇರ್ತಾನೆ. ಆಯ್ಕೊತಾ ಇದ್ದಾಗ ಈತ ಹರಿಶ್ಚಂದ್ರ ಬಂದ್ಬಿಟ್ಟು ಕೇಳ್ತಾನೆ, ಇದು ಯಾವ ಕ್ಷೇತ್ರ, ಯಾಕೆ ಇಲ್ಲಿ ಇಷ್ಟೊಂದು ಪ್ರಾಣಿಗಳೆಲ್ಲ ನಿಂತ್ಕೊಂಡ್ಬಿಟ್ವು, ಯಾವುದು ಇದು ಕ್ಷೇತ್ರ ಅಂತ ಕೇಳಿದಾಗ ಆತ ಹೇಳ್ತಾನೆ, ಇದು ಪಂಪಾ ಕ್ಷೇತ್ರ, ಮಹಾನ್ ವಿರೂಪಾಕ್ಷ ನೆಲೆಸಿರ್ತಕ್ಕಂಥ ಕ್ಷೇತ್ರ ಇದು ಅಂತನ್ಬಿಟ್ಟು ಹೇಳಿ, ನಾನು ವಸಿಷ್ಠ ಮುನಿಯ ಮೊಮ್ಮಗ ಅಂತ ಹೇಳ್ತಾನೆ. ಈತನಿಗೆ ಎಷ್ಟು ಖುಷಿಯಾಗೋಗುತ್ತೆ ಅಂದರೆ, ಅಬ್ಬ ನಮ್ಮ ಕುಲದೈವ, ನಮ್ಮ ಕುಲಗುರುವನ್ನು ನಾನು ಭೇಟಿ ಮಾಡುವಂಥ ಎಂಥ ಸಂದರ್ಭ ಬಂತು, ನಾನು ಅಲ್ಲಿಗೆ ಬಂದಿದ್ದೀನಿ ಅಂತ ಖುಷಿಯಿಂದ ಏನು ಮಾಡ್ತಾನೆ, ಆಯಿತು ದಯಮಾಡಿ ನೀವು ಆತನಿಗೆ ನಮಸ್ಕಾರ ಮಾಡಿಬಿಟ್ಟು, ಮುನಿಗಳಿಗೆ ನಮಸ್ಕರಿಸಿ ದಯಮಾಡಿ ನೀವು ನನ್ನನ್ನು ವಸಿಷ್ಠ ಮುನಿಯ ಬಳಿ ಕರ್ಕೊಂಡೋಗಿ ಅಂತ ಹೇಳ್ತಾನೆ. ಆಗ ಮುನಿ ಏನು ಮಾಡ್ತಾರೆ, ಸರಿ ಅಂತನ್ಬಿಟ್ಟು ಈ ಹರಿಶ್ಚಂದ್ರನ ಕುಲಗುರು ಆಗಿರ್ತಕ್ಕಂಥ ವಸಿಷ್ಠ ಮುನಿ ಹತ್ರ ಕರ್ಕೊಂಡೋಗ್ತಾರೆ. ಆಗ ವಸಿಷ್ಠ ಮುನಿ ಕೇಳ್ತಾರೆ, ಯಾಕೆ ನೀನು ಕಾಡಿಗೆ ಬಂದೆ, ಏನಾಯಿತು, ಬೇಟೆಯಾಡೋದಕ್ಕೆ ಇಷ್ಟು ದೂರ ಬರಬೇಕಿತ್ತ ಅಂತ ಕೇಳಿದಾಗ ಆತ ಹೇಳ್ತಾನೆ, ಈ ಥರ ನನ್ನ ರಾಜ್ಯದಲ್ಲಿ ತುಂಬ ಮೃಗ ಪಕ್ಷಿಗಳೆಲ್ಲ ಜಾಸ್ತಿ ಆಗೋಗಿ ಈ ರೈತರಿಗೆ ಮತ್ತು ಭೂಸುರರಿಗೆ ತುಂಬಾ ತೊಂದರೆ ಕೊಡ್ತಾ ಇದೆ ಅಂತ ಹೇಳ್ತಾನೆ. ಆಗ ವಸಿಷ್ಠ ತ್ರಿಕಾಲಜ್ಞಾನಿ ಅಲ್ವಾ, ಆತ ಯೋಚನೆ ಮಾಡಿ ಓಹೋ ಈತನ ಮೇಲೆ ವಿಶ್ವಾಮಿತ್ರನ ಕಾಟ ಶುರುವಾಗಿದೆ, ಹಾಗಾಗಿ ಈತ ಏನು ಮಾಡಿ ವಿಶ್ವಾಮಿತ್ರನ ಕಾಟ ಶುರುವಾಗಿದೆ, ಹಾಗಾಗಿ ಈತನಿಗೆ ಕಾಡೋದಕ್ಕೆ ಶುರುವಾಗಿದೆ ಬೇಟೆ ಎಲ್ಲ, ಅದಕ್ಕೆ ಬಂದಿದ್ದಾನೆ, ಏನಾದರೂ ಮಾಡಿ ಈತನನ್ನು
ವಿಶ್ವಾಮಿತ್ರನ ಆಶ್ರಮಕ್ಕೆ ಕರೆಸ್ಕೊಳ್ಳೋದೇ ಒಂದು ಯೋಜನೆ ಅಂತನ್ಬಿಟ್ಟು ವಸಿಷ್ಠ ಮುನಿಗೆ ಗೊತ್ತಾಗ್ಬಿಡುತ್ತೆ. ಆಗ ವಸಿಷ್ಠ ಮುನಿ ಯೋಚನೆ ಮಾಡ್ತಾರೆ, ನಾನು ಹರಿಶ್ಚಂದ್ರನಿಗೆ ಹೇಳಬೇಕು, ಯಾವುದೇ ಕಾರಣಕ್ಕೂ ನೀನು ವಿಶ್ವಾಮಿತ್ರನ ಆಶ್ರಮ ಪ್ರವೇಶ ಮಾಡಬಾರ್ದು ಅಂತ ಹೇಳಬೇಕು ಅಂತ ಹೇಳ್ಕೊತಾರೆ. ಈ ಥರ ಹೇಳಿದ್ರೆ ಚಾಡಿಕೋರ್ತನ ಪ್ರಾಪ್ತ ಆಗುತ್ತೆ. ಹೇಳಿಲ್ಲ ಅಂದರೆ, ಹೋಗ್ಬೇಡ ಅಂತ ಹೇಳಿಲ್ಲ ಅಂತಂದರೆ ಏನಾಗುತ್ತೆ, ಆ ನನ್ನ ಶಿಷ್ಯನಿಗೆ ಒಂದು ಸಕಾಲದಲ್ಲಿ ನಾನು ಬುದ್ಧಿಯನ್ನು ಹೇಳಿದೆ, ಆತ ನನಗೆ ಕೇಳ ಬಯಸ್ದವನಾಗ್ತೀನಲ್ವಾ, ಏನು ಮಾಡೋದು ಅಂತ ಆತ ಯೋಚನೆ ಮಾಡಿ ಏನು ಮಾಡ್ತಾನೆ, ಇಲ್ಲ ಏನಾದರೂ ಆಗಲಿ ನನ್ನ ಆಶ್ರಮಕ್ಕೆ ಬಂದಿದ್ದಾನೆ, ನಾನು ಹೇಳಲೇಬೇಕು ಅಂತಂದ್ಬಿಟ್ಟು ಹೇಳಿಬಿಡ್ತಾನೆ. ನೀನು ಯಾವುದೇ ಕಾರಣಕ್ಕೂ ನಿನಗೆ ಉತ್ತಮ ಕೀರ್ತಿ ಬೇಕಾದರೆ, ನೀನು ಒಳ್ಳೆಯವನಾಗಬೇಕಾದ್ರೆ, ಸತ್ಯ ಯಾವತ್ತಿಗೂ ವಿರಾಜಮಾನವಾಗಿ ಇರಬೇಕಾದ್ರೆ, ನಿನ್ನ ರಾಜ್ಯ ಸುಭಿಕ್ಷೆಯಿಂದ ಇರಬೇಕಾದ್ರೆ, ನೀನು ತಪ್ಪಾದರೂ ಸರಿಯೇ ಮಗನೇ, ನೀನು ವಿಶ್ವಾಮಿತ್ರನ ಆಶ್ರಮ ಪ್ರವೇಶ ಮಾಡಬೇಡ ಅಂತ ಹೇಳ್ತಾನೆ. ಆಯಿತು ಅಂತನ್ಬಿಟ್ಟು ಇವ್ರೇನು ಮಾಡ್ತಾರೆ, ಸರಿ ಅಂತನ್ಬಿಟ್ಟು ವಿಶ್ವಾಮಿತ್ರ ಆಶ್ರಮ ಪ್ರವೇಶ ಮಾಡೋದಿಲ್ಲ ಗುರುಗಳೇ ಅಂತ ಹೇಳ್ತಾರೆ. ಅದಾಗಿದ ತಕ್ಷಣ ಅವ್ರೇನು ಮಾಡ್ತಾರೆ, ವಸಿಷ್ಠ ಮುನಿ ವಿರೂಪಾಕ್ಷನ ಸನ್ನಿಧಿಗೆ ಕರ್ಕೊಂಡು ಹೋಗ್ಬಿಟ್ಟು ಹರಿಶ್ಚಂದ್ರ ಮಹಾರಾಜನಿಗೆ ವಿರೂಪಾಕ್ಷನ ದರ್ಶನ ಮಾಡಿಸ್ತಾರೆ. ತನ್ನ ಮಡದಿ ಪುತ್ರನ ಸಮೇತ ವಿರೂಪಾಕ್ಷನ ದರ್ಶನವನ್ನು ಪಡೆದಂತಹ ಹರಿಶ್ಚಂದ್ರ ತುಂಬ ಸಂತೋಷದಿಂದ, ಅಬ್ಬ ನನಗೆ ಎಂಥ ಒಂದು ಒಳ್ಳೆ ಭಾಗ್ಯ ಸಿಕ್ತು, ಈ ಬೇಡರ ಪಡೆಯಿಂದ, ಈ ಮೃಗ ಪಕ್ಷಿಗಳಿಂದ ನನಗೆ ಇಂತಹ ಒಂದು ಸುಕೃತಿ ನನಗೆ ಪ್ರಾಪ್ತಿಯಾಯಿತು ಅಂತನ್ಬಿಟ್ಟು ಆತ ಏನು ಮಾಡ್ತಾನೆ, ವಿರೂಪಾಕ್ಷನ ದರ್ಶನವನ್ನು ಮಾಡಿಕೊಂಡು ಹೊರಗೆ ಬರ್ತಾನೆ. ತುಂಬ ಆನಂದದಿಂದ ಆಶ್ಚರ್ಯದಿಂದ ಹೊರಗೆ ಬರ್ತಾನೆ. ಈ ಎರಡೂ ಪ್ರಸಂಗಗಳನ್ನು ಈ ದಿನ ನಾವು ತಿಳ್ಕೊಂಡ್ವಿ. ನೆಕ್ಸ್ಟ್ ನಾಳೆ ನಾವು ಆ ಮುಂದಿನ ಭಾಗಗಳಲ್ಲಿ ಇನ್ನೂ ಮುಂದಿನ ಈ ರಾಜ್ಯ ಯಾವ ಥರ ದಾನ ಮಾಡ್ತಾನೆ, ಮತ್ತು ವಿಶ್ವಾಮಿತ್ರ ಆಶ್ರಮ ಪ್ರವೇಶ ಮಾಡ್ತಾನ, ಅಥವಾ ಏನೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಎಲ್ರಿಗೂ ಸಹ ನಮಸ್ಕಾರ.